महत्व बेळवणिगेयल्लि बीएसवै राष्ट्र मट्टद एरडु प्रमुख हुद्देगळन्नु पक्षदल्लि नीडलागिदे। मोदलनेयदागि केंद्र चुनावणा समितियल्लि बीएसवै स्थानमानवन्नु कोडलागिदे। मत्तोंदु कडेगे बीजेपिय केंद्रीय संसदीय मंडळियल्लू कूड बीएसवै स्थानमानवन्नु नीडि बीजेपि राष्ट्रीय अध्यक्ष जेपी नड्डा आदेशवन्नु होरडिसिद्दारे। ನಾವಲ್ಲಿ ಗಮನಿಸಬೇಕಾಗಿರುವಂತದ್ದು ಯಾವ ಸಂದರ್ಭದಲ್ಲಿ ಈ ಘೋಷಣೆ ಆಗಿದೆ ಅಂತ ಹೇಳಿ 2023 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನು ಬಾಕಿ ಉಳಿದಿರೋದು 8 ತಿಂಗಳು ಮಾತ್ರ। ಎಲ್ಲಾ ಪಕ್ಷಗಳು ತಮ್ಮದೇ ಆದಂತ ತಯಾರಿಯಲ್ಲಿ ರಣತಂತ್ರದಲ್ಲಿ ಸದ್ಯ ತೊಡಗಿದಾವೆ। ಬಿಜೆಪಿಗೆ ಬಹಳ ದೊಡ್ಡ ಹಿನ್ನಡೆ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದ್ದು ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ನಂತರದಲ್ಲಿ ವಿಪಕ್ಷಗಳು ಅದನ್ನ ಅಸ್ತ್ರ ಮಾಡ್ಕೊಂಡಿತು। ಬಿಎಸ್ ಯಡಿಯೂರಪ್ಪರನ್ನ ಮೂಲೆಗುಂಪು ಮಾಡಲಾಗ್ತಾ ಇದೆ, ಅವರಿಗೆ ಅವಮಾನ ಮಾಡಿದ್ರು। ಲಿಂಗಾಯತ ಸಮುದಾಯದ ದೈತ್ಯ ಶಕ್ತಿಯಾಗಿದ್ರು, ಲಿಂಗಾಯತ ಸಮುದಾಯದ ನಾಯಕರಾಗಿದ್ರು ಯಡಿಯೂರಪ್ಪನವರು, ಆದರೆ ಅವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅವರಿಗೆ ಅವಮಾನ ಮಾಡಲಾಯಿತು। ಅವರನ್ನ ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಯಿಂದ ಮೂಲೆಗುಂಪು ಮಾಡಲಾಯಿತು। ಈ ರೀತಿಯಾದಂತ ಎಲ್ಲ ಆರೋಪಗಳು ಕೇಳಿಬರ್ತಾಯಿತು। ಆದರೆ ಅಂತ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್। आरोप मध्ये बीजेपी हाईकमांड इवत्तु महत्व निर्धारव तेगेदुकोंडु एरडु प्रमुख स्थानमान पक्षदल्ली राष्ट्रीय मट्टदल्ली बीएस येडियुरप्प अवरिगे नीडिदे। सदस्यरन्नागि माडिरतक्कंतद्दु इडी नम्म कर्नाटकक्के मत्तु भारतीय जनता पार्टी कर्नाटकक्के भारी दोड्ड शक्ति बंदंतागिदे। ई हिन्नेलेयल्लि नानु केंद्रद नम्म ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ಜಗತ್ ಪ್ರಕಾಶ್ ನಡ್ಡಾರವರನ್ನ, ಅಮಿತ್ ಶಾ ರವರನ್ನ ಮತ್ತು ಪ್ರಧಾನಮಂತ್ರಿಗಳಾಗಿರತಕ್ಕಂತ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ ಜಿ ಅವರನ್ನ ನಾನು ಹೃದಯಪೂರ್ವಕವಾಗಿರತಕ್ಕಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ। ಇಡಿ ಕರ್ನಾಟಕಕ್ಕೆ ಮುಂದಿನ ಚುನಾವಣೆ ದೃಷ್ಟಿಯಿಂದನೂ ಕೂಡ ಒಂದು ಆನೆಯ ಬಲ ಬಂದಂತಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿದೆ। ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡುತ್ತಾ ಇರತಕ್ಕಂತ ಸಂದರ್ಭದಲ್ಲಿ ಮತ್ತು ಅವರ ಅನುಭವ, ಅವರ ಆಡಳಿತ ಸಾಮರ್ಥ್ಯ ಮತ್ತು ಇಡಿ ರಾಜ್ಯವನ್ನ ಪರ್ಯಟನ ಮಾಡಿ ಬಿಜೆಪಿ ಅನ್ನು ಕಟ್ಟಿರತಕ್ಕಂತದ್ದು ಇವೆಲ್ಲವನ್ನೂ ಕೂಡ ಗುರುತಿಸಿ ಒಬ್ಬರಾದ ಮೇಲೊಬ್ಬರಂತೆ ಬಿಜೆಪಿ ನಾಯಕರು ಬಿಎಸ್ ಯಡಿಯೂರಪ್ಪ ಅವರಿಗೆ ಸಿಕ್ಕಿರುವಂತ ಈ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಹಾಗೆ ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ। ಬಿಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ। ಒಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಬರ್ತಾ ಇದ್ದಂತ ಟೀಕೆಗಳಿಗೆ ಒಂದು ಪ್ರಖರವಾದಂತ ಉತ್ತರವನ್ನ ಈ ಮೂಲಕ ನೀಡಿರೋದಂತೂ ಸತ್ಯ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।